ಮಂಗಳೂರಿನ ಸೆಂಟ್ರಲ್ ರೈಲ್ವೆ ನಿಲ್ದಾಣದಲ್ಲಿರುವ ಆರ್ಎಂಎಸ್ ರಿಕ್ರಿಯೇಷನ್ ಕ್ಲಬ್ ವತಿಯಿಂದ ಎರಡು ದಿನಗಳ ಅಖಿಲ ಭಾರತ ಆರ್ಎಂಎಸ್ ಮತ್ತು ಎಂಎಂಎಸ್ ನೌಕರರ ಸಂಘದ 53ನೇ ಜಂಟಿ ವಿಭಾಗೀಯ ಸಮ್ಮೇಳನಕ್ಕೆ ಚಾಲನೆ ಸಿಕ್ಕಿತ್ತು. ಇನ್ನು ಕಾರ್ಯಕ್ರಮವನ್ನು ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಉದ್ಘಾಟಿಸಿದರು. ಇದೇ ವೇಳೆ ಆರ್ಎಂಎಸ್ ಮತ್ತು ಎಂಎಂಎಸ್ ನೌಕರರ ವತಿಯಿಂದ ಸಂಸದರನ್ನು ಸನ್ಮಾನಿಸಲಾಯಿತು. ಈ ವೇಳೆ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಆಕಾಶವಾಣಿ ಹಾಗೂ ಅಂಚೆ ಇಲಾಖೆಗೆ ಮರುಜೀವ ನೀಡಿದೆ. ಪ್ರಧಾನಿಯವರು ಮನ್ ಕಿ ಬಾತ್ ಮೂಲಕ ಮನೆಯ ಅಡ್ಡವೇರಿದ ರೇಡಿಯೋಗಳನ್ನು ಕೆಳಗಿಳಿಸಿದ್ದಾರೆ. ಹಾಗೆ ಇನ್ನೇನು ಅವನತಿ ಕಾಣುತ್ತಿದೆ ಎಂಬ ಸ್ಥಿತಿಯಲ್ಲಿದ್ದ ಅಂಚೆ ಇಲಾಖೆಗೆ ಮರುಜೀವ ನೀಡಿದ್ದಾರೆ ಎಂದು ಹೇಳಿದ್ರು. ಪ್ರಧಾನಮಂತ್ರಿಗಳು ಏನು ಮಾಡಿದರು ಅಂತ ಹೇಳಿದ್ರೆ, ಈ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ನಮ್ಮ ದೇಶವನ್ನ ಕೊಂಡಿ ಮಾಡಿರ್ತಕ್ಕಂಥ ಎರಡು ಇಲಾಖೆಗಳು, ಒಂದು ಯಾವುದು ಅಂತ ಕೇಳಿದ್ರೆ ದೂರಸಂಪರ್ಕ, ಯಾವುದು ರೇಡಿಯೋ ಆಕಾಶವಾಣಿಗಳು, ಇನ್ನೊಂದು ಅಂಚೆ ಕಚೇರಿಗಳು. ಆಕಾಶವಾಣಿ ದೆಹಲಿಯ ವಾರ್ತೆಯನ್ನು ಹಳ್ಳಿಯಲ್ಲಿರ್ತಕ್ಕಂಥ ರಾಮನಿಗೆ ತಲುಪಿಸ್ತಿತ್ತು, ಅಂಚೆ ಇಲಾಖೆ ದೆಹಲಿಯಲ್ಲಿರ್ತಕ್ಕಂಥ ಮಗನ ಪತ್ರವನ್ನು ಸೀತೆಗೆ ತಲುಪಿಸ್ತು. ಈ ಎರಡು ಬಹಳ ಅದ್ಭುತವಾಗಿರ್ತಕ್ಕಂಥ ಕೊಂಡಿರತಕ್ಕಂಥ ಎರಡನ್ನು ಉಳಿಸಬೇಕು ಅಂತ ಮೊದಲ ಬಾರಿಗೆ ಪೋಸ್ಟ್ ಆಫೀಸ್ಗಳಿಗೆ ಯೋಜನೆಗಳನ್ನು ರೂಪಿಸಿ ಪ್ರಧಾನಮಂತ್ರಿಗಳಿಗೆ ಪರಿಕಲ್ಪನೆಗಳು ಮಾಡಿದ್ರು. ಇವತ್ತು ಪೋಸ್ಟ್ ಆಫೀಸ್ಗಳನ್ನು ಬ್ಯಾಂಕ್ ಆಗಿ ಪರಿವರ್ತನೆ ಮಾಡತಕ್ಕಂಥ ಕೆಲಸಕ್ಕೆ ಪ್ರಧಾನಮಂತ್ರಿಗಳು ಕೈ ಹಾಕಿದ್ದಾರೆ. ಇವತ್ತು ಪೋಸ್ಟ್ ಆಫೀಸ್ಗಳು ಬ್ಯಾಂಕ್ ಆಗಿ ಪರಿವರ್ತನೆ ಆಗ್ತಾ ಇದೆ. ಈ ವೇಳೆ ಸಂಘಟನೆಯ ಹಿರಿಯರಾದ ಆರ್ ಪಂಚಾಕ್ಷರಿ ಹಾಗೂ ಸದಾನಂದ, ಮಂಗಳೂರು ಅಂಚೆ ವಿಭಾಗದ ಹಿರಿಯ ಸೂಪರಿಂಟೆಂಡೆಂಟ್ ಶ್ರೀ ಹರ್ಷಾಯನ್ ಸೇರಿದಂತೆ ಮತ್ತಿತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು.